ಮಿತ್ರರೇ, ನನ್ನ ಹೆಸರು ರವಿ ವಿ ಎಂ. ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸರಾಡ್ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಪರಮಾಧಿಕಾರ ಹಾಗೂ ಹಕ್ಕುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಇಂದಿನ ತರಗತಿಯಲ್ಲಿ ನಾವು ಈ ಸ್ವಾತಂತ್ರ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವಮಾನದಲ್ಲಿ ಸ್ವಾತಂತ್ರ್ಯ ಎಂಬತಕ್ಕಂಥ ಪದವನ್ನು ಅದೆಷ್ಟೋ ಬಾರಿ ಬಳಸಿರುತ್ತಾನೆ ಎಂಬತಕ್ಕಂಥದ್ದು, ನೀವಾಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಮಾನವ ಅಂದ ಮೇಲೆ ಆತ ಆ ಸ್ವಾತಂತ್ರ್ಯ ಎಂಬ ಪದವನ್ನು ಆ ಜೀವಮಾನದಲ್ಲಿ ತನ್ನ ಜೀವಮಾನದಲ್ಲಿ ಅದೆಷ್ಟೋ ಬಾರಿ ಅದೆಷ್ಟೋ ಸಾರಿ ಅದು ಬಳಸಿರುವಂಥದ್ದನ್ನು ನಾವು ಕಾಣ್ತೀವಿ. ನಮ್ಗೆ ಅರಿವಿರಲ್ಲ, ಸುಮ್ಮನೆ ಅದು ಪದವನ್ನು ಬಳಸ್ತಾ ಇರ್ತೀವಿ, ಅದರ ಮಹತ್ವ ಎಷ್ಟೋ ಜನಕ್ಕೆ ಅದಕ್ಕೆ ಅರಿವಿರಲ್ಲ. ಆ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯದ ಮಹತ್ವವನ್ನು ನಾವು ಅರಿಬೇಕಾದ ಈ ಸ್ವಾತಂತ್ರ್ಯ ಅಂದರೆ ಏನು ಎಂಬುದಕ್ಕೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂಬತಕ್ಕಂಥದ್ದು. ಈ ಒಂದು ವಿಷಯದಲ್ಲಿ ನಾವು ಸ್ವಾತಂತ್ರ್ಯದ ಅರ್ಥ, ಸ್ವಾತಂತ್ರ್ಯದ ದೃಷ್ಟಿಕೋನಗಳು, ಸ್ವಾತಂತ್ರ್ಯದ ವ್ಯಾಖ್ಯಾನಗಳು, ಹಾಗೆಯೇ ಸ್ವಾತಂತ್ರ್ಯದ ವಿಧಗಳನ್ನು ನಾವು ತಿಳಿಯಬೇಕಾಗುತ್ತದೆ. ನಾವಿದನ್ನು ಮೊದಲಿಗೆ ನೋಡೋದಾದರೆ, ಸ್ವಾತಂತ್ರ್ಯದ ಬಗ್ಗೆ ನಾವು ನೋಡೋದಾದರೆ, ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣ ವಿಕಾಸಕ್ಕೆ ಅತ್ಯಗತ್ಯವಾಗಿದೆ ಎಂಬತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಇಲ್ಲ ಅಂದರೆ ಆ ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲ. ಯಾವಾಗ ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಿಲ್ಲವೋ ಆಗ ಸಮಾಜವು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಿಲ್ಲ ಎಂಬತಕ್ಕಂಥದ್ದು. ಹಾಗಾಗಿ ಈ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ವ್ಯಕ್ತಿ ಮತ್ತು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬತಕ್ಕಂಥದ್ದು. ಇಂಥ ಸ್ವಾತಂತ್ರ್ಯ ಎಂಬ ಪದದ ಅರ್ಥವನ್ನು ನಾವು ನೀಡುವಂಥದ್ದು ಬಹಳ ಕಷ್ಟಕರ, ಅಷ್ಟು ಸುಲಭದ ಮಾತಲ್ಲ ಎಂಬತಕ್ಕಂಥದ್ದು. ಕಾರಣವಾದರೂ ಅಷ್ಟೇ ವಿದ್ಯಾರ್ಥಿಗಳೇ, ಈ ಸ್ವಾತಂತ್ರ್ಯ ಎಂಬ ಪದ ವ್ಯಕ್ತಿಗೆ, ಕಾಲಕ್ಕೆ, ಸಮಯಕ್ಕೆ, ಸಂದರ್ಭಕ್ಕೆ ಹಾಗೆ ಅರ್ಥೈಸಲ್ಪಡುತ್ತದೆ ಎಂಬತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ನೋಡೋದಾದರೆ, ಶ್ರೀಮಂತರನ್ನು ಕೇಳಿದ್ರೆ ಬಡವರನ್ನು ಶೋಷಣೆ ಮಾಡುವುದೇ ನಮ್ಮ ಸ್ವಾತಂತ್ರ್ಯ ಅಂತೇಳಿ ಭಾವಿಸ್ತೇವೆ. ಬಂಡವಾಳಗಾರರನ್ನು ಕೇಳಿದ್ರೆ ಕಾರ್ಮಿಕರನ್ನು ನಾವು ಶೋಷಣೆ ಮಾಡಿ ಅಧಿಕ ಲಾಭವನ್ನು ಪಡೆಯುವಂಥದ್ದೇ ನಮ್ಮ ಸ್ವಾತಂತ್ರ್ಯ ಅಂತೇಳಿ ಹೇಳ್ತೇವೆ. ನೀವು ನಿರಂಕುಶ ಪ್ರಭುತ್ವ ಅಧಿಕಾರದಲ್ಲಿರುವಂಥ ರಾಷ್ಟ್ರಗಳಿಗೆ ಹೋಗಿ ಕೇಳಿದ್ರೆ ನಾನು ನನ್ನ ಅಧಿಕಾರವನ್ನು ಜನತೆಯ ಮೇಲೆ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ನಡೆಸುವಂಥದ್ದೇ ನನ್ನ ಸ್ವಾತಂತ್ರ್ಯ ಅಂತೇಳಿ ಹೇಳ್ತೇವೆ. ಹೀಗೆ ವ್ಯಕ್ತಿ ಸಮಯ ಕಾಲಘಟ್ಟಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಈ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಅರ್ಥೈಸಲ್ಪಡುತ್ತದೆ ಎಂಬತಕ್ಕಂಥದ್ದು. ಅದೇನೇ ಇರಲಿ, ನಮ್ಮ ಈ ಒಂದು ಸ್ವಾತಂತ್ರ್ಯ ಎಂಬ ಪದಕ್ಕೆ ಸಾರ್ವತ್ರಿಕ ಅರ್ಥವನ್ನು ಕೊಡುವುದು ಅಷ್ಟು ಸುಲಭವಲ್ಲದಿದ್ದರೂ ಕೂಡ ರಾಜ್ಯಶಾಸ್ತ್ರದಲ್ಲಿ ಒಂದು ರೀತಿಯ ಸ್ವಾತಂತ್ರ್ಯದ ಅರ್ಥವನ್ನು ನಾವು ನೀಡ್ತೀವಿ, ಅದೇ ರೀತಿ ಅರ್ಥಶಾಸ್ತ್ರದಲ್ಲೂ ಕೂಡ ಒಂದು ಅರ್ಥವನ್ನು ನಾವು ನೀಡೋದನ್ನು ಕಾಣ್ತೀವಿ. ಅದೇ ರೀತಿ ನಾವು ಸ್ವಾತಂತ್ರ್ಯದ ರಾಜ್ಯಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಎಂದರೇನು ಅನ್ನೋದನ್ನು ನೋಡಲಿಕ್ಕೆ ಹೊರಟ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯದ ಚಟುವಟಿಕೆಗಳಲ್ಲಿ ಸಮಾನವಾಗಿ ಭಾಗವಹಿಸುವಂಥದ್ದು, ಹಾಗೆ ಒಂದು ರಾಷ್ಟ್ರವು ವಿದೇಶಿ ರಾಷ್ಟ್ರದ ನಿಯಂತ್ರಣದಿಂದ ಮುಕ್ತವಾಗಿರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಬೇರೆಯವರ ಒಂದು ರಾಷ್ಟ್ರದ ಅಧೀನದಲ್ಲಿರದೆ ಒಂದು ರಾಷ್ಟ್ರವು ಸ್ವತಂತ್ರವಾಗಿರುವಂಥದ್ದು, ಹಾಗೆ ಆ ರಾಷ್ಟ್ರದ ಒಳಗಡೆ ಬರತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ರಾಜ್ಯದ ಒಳಗಡೆ ಏನೆಲ್ಲ ರಾಜಕೀಯ ಚಟುವಟಿಕೆಗಳು ಘಟಿಸ್ತವೆ ಆ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ಆ ವ್ಯಕ್ತಿ ಭಾಗವಹಿಸುವಂಥದ್ದನ್ನೇ ರಾಜ್ಯಶಾಸ್ತ್ರದಲ್ಲಿ ನಾವು ಸ್ವಾತಂತ್ರ್ಯ ಅಂತೇಳಿ ಕರೀಬಹುದು. ಹಾಗಾಗಿ ಈ ರಾಜ್ಯವು ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗಾಗಿ
ಹಲವು ಸೌಲಭ್ಯ ಹಲವು ಸವಲತ್ತುಗಳನ್ನು ಒದಗಿಸಿಕೊಟ್ಟಿದೆ ಎಂಬತಕ್ಕಂಥದ್ದು. ಅದು ರಾಜಕೀಯವಾಗಿ ಆದರೂ ಆಗಿರಬಹುದು, ಆರ್ಥಿಕವಾಗಿ ಆದರೂ ಆಗಿರಬಹುದು, ಸಾಮಾಜಿಕವಾಗಿ ಆದರೂ ಆಗಿರಬಹುದು. ಏನು ಈ ಸೌಲಭ್ಯಗಳನ್ನು ರಾಜ್ಯವು ವ್ಯಕ್ತಿಗೆ ಕಲ್ಪಿಸಿಕೊಟ್ಟಿದೆಯೋ ಆ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದರ ಮುಖಾಂತರ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕಾಗುತ್ತದೆ. ಇದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸ್ವಾತಂತ್ರ್ಯ ಎಂದರೇನು ಅಂತೇಳಿ ನಾವು ಅರ್ಥೈಸಬಹುದು. ಹಾಗೆ ಅರ್ಥಶಾಸ್ತ್ರದಲ್ಲಿ ಬೇರೆ ಅರ್ಥ ಬರುತ್ತೆ. ಸ್ವಾತಂತ್ರ್ಯ ಎಂದರೇನು ಅನ್ನೋದನ್ನು ನೋಡಿಕೊಂಡ್ರೆ ವ್ಯಕ್ತಿಯನ್ನು ಹಸಿವು ಮತ್ತು ಬಡತನದಿಂದ ಮುಕ್ತವಾಗಿಸುವಂಥದ್ದು. ಯಾವ ಶಾಸ್ತ್ರದಲ್ಲಿ? ಅರ್ಥಶಾಸ್ತ್ರದಲ್ಲಿ ಸ್ವಾತಂತ್ರ್ಯ ಅನ್ನೋದನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂತಂದರೆ ವ್ಯಕ್ತಿಯನ್ನು ಹಸಿವು ಮತ್ತು ಬಡತನದಿಂದ ಮುಕ್ತಗೊಳಿಸುವಂಥದ್ದು. ಹಾಗೆ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆ ಮಾಡುವುದೇ ಸ್ವಾತಂತ್ರ್ಯ ಅಂತೇಳಿ ಅರ್ಥಶಾಸ್ತ್ರದಲ್ಲಿ ನಾವು ನೋಡಬಹುದು. ಹೀಗೆ ಒಂದು ಈ ರಾಜ್ಯಶಾಸ್ತ್ರದಲ್ಲಿ ಒಂದು ರೀತಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಅರ್ಥೈಸಿದರೆ ಅರ್ಥಶಾಸ್ತ್ರದಲ್ಲಿ ಮತ್ತೊಂದು ರೀತಿಯಲ್ಲಿ ಅರ್ಥೈಸಿರುವಂಥದ್ದನ್ನು ನಾವು ಕಾಣಬಹುದು. ಅದೇನೇ ಇರಲಿ ವಿದ್ಯಾರ್ಥಿಗಳೇ, ಈ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಎಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ನಾವು ನೋಡಲಿಕ್ಕೆ ಬಿಟ್ಟರೆ ಆ ಸ್ವಾತಂತ್ರ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ವಿಶ್ವದ ಹಲವಾರು ಜನ, ಸಾಕಷ್ಟು ಜನ ತಮ್ಮ ಪ್ರಾಣ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾವುದರ ಮುಖಾಂತರ? ಹಲವಾರು ಯುದ್ಧಗಳನ್ನು ಮಾಡುವುದರ ಮುಖಾಂತರ, ಹಲವಾರು ಚಳವಳಿಗಳನ್ನು ಕೈಗೊಳ್ಳುವುದರ ಮುಖಾಂತರ, ಹಲವಾರು ಹೋರಾಟಗಳನ್ನು ಮಾಡುವುದರ ಮುಖಾಂತರ ವಿಶ್ವದ ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನವನ್ನು ಅರ್ಪಿಸಿರುವಂಥದ್ದನ್ನು ನಾವು ಕಾಣಬಹುದು ಎಂಬತಕ್ಕಂಥದ್ದು. ಉದಾಹರಣೆಗೆ ನಾವು ನೋಡೋದಾದರೆ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಅದಕ್ಕೆ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ತೆಗೆದುಕೊಂಡರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟೋ ಜನ ಬಲಿದಾನವನ್ನು, ಪ್ರಾಣವನ್ನು ತ್ಯಾಗ ಮಾಡಿರತಕ್ಕಂಥದ್ದು, ಆಸ್ತಿಪಾಸ್ತಿಯನ್ನು ಕಳೆದುಕೊಂಡಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದರಲ್ಲೂ 1789 ನಡೆದಂಥ ಫ್ರಾನ್ಸಿನ ಮಹಾಕ್ರಾಂತಿ ಏನಿದೆ ಅದು ಇಡೀ ವಿಶ್ವಕ್ಕೆ ಮೂರು ತತ್ವಗಳನ್ನು ಎತ್ತಿ ಹಿಡಿಯುತ್ತದೆ ಎಂಬತಕ್ಕಂಥದ್ದು. ಆ ಮೂರು ತತ್ವಗಳು ಅಂತಂದರೆ ಒಂದು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಅದರಲ್ಲೂ ಈ ಫ್ರಾನ್ಸಿನ ಮಹಾಕ್ರಾಂತಿ ವಿಶ್ವದ ಪ್ರತಿಯೊಬ್ಬ ಜನರಿಗೂ ಸ್ವಾತಂತ್ರ್ಯ ಇರಲೇಬೇಕು ಎಂಬತಕ್ಕಂಥದ್ದನ್ನು ಸಾರಿ ಹೇಳಿದೆ ಎಂಬತಕ್ಕಂಥದ್ದು. ಹೀಗೆ ಸ್ವಾತಂತ್ರ್ಯ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ನಂತರದಲ್ಲಿ ನಾವು ಸ್ವಾತಂತ್ರ್ಯ ಎಂಬ ಪದದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಸ್ವಾತಂತ್ರ್ಯ ಎಂಬ ಪದ ಯಾವ ಪದದಿಂದ ಬಂದಿದೆ, ಅದರ ಮೂಲ ಪದ ಯಾವುದು, ಅದರ ಅರ್ಥವೇನು ಎಂಬತಕ್ಕಂಥದ್ದನ್ನು ನಾವು ಇವಾಗ ತಿಳಿಯೋಣ. ಈ ಸ್ವಾತಂತ್ರ್ಯ ಎಂಬ ಪದವು ಆಂಗ್ಲ ಭಾಷೆಯ ಲಿಬರ್ಟಿ ಎಂಬ ಪದದ ಕನ್ನಡ ರೂಪಾಂತರವಾಗಿದೆ. ಸ್ವಾತಂತ್ರ್ಯ ಎಂಬ ಪದವು ಆಂಗ್ಲ ಭಾಷೆಯ ಲಿಬರ್ಟಿ ಎಂಬ ಪದದ ಕನ್ನಡ ರೂಪಾಂತರವಾಗಿದೆ ಎಂಬತಕ್ಕಂಥದ್ದು. ಈ ಲಿಬರ್ಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಬರ್ ಎಂಬ ಮೂಲ ಪದದಿಂದ ಬಂದಿದೆ. ಅಲ್ಲಿಗೆ ನೀವು ಇಲ್ಲಿ ಗಮನವಿಟ್ಟು ಕೇಳಿಸ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಎಂಬ ಪದದ ಮೂಲ ಪದ ಯಾವುದು ಅಂತೇಳಿ ಒಂದು ಅಂಕದ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಯಥೇಚ್ಛವಾಗಿದೆ ಎಂಬತಕ್ಕಂಥದ್ದು. ಹಾಗಾಗಿ ಸ್ವಾತಂತ್ರ್ಯದ ಮೂಲ ಪದ ಯಾವುದಪ್ಪ ಅಂತಂದರೆ ಲ್ಯಾಟಿನ್ ಭಾಷೆಯ ಲಿಬರ್ ಎಂಬತಕ್ಕಂಥದ್ದು. ಹಾಗಾದರೆ ಲಿಬರ್ ಎಂದರೆ ಏನು? ಬಹಳ ಸರಳವಾಗಿದೆ. ಲಿಬರ್ ಎಂದರೆ ಸ್ವತಂತ್ರವಾಗಿರುವುದು, ಮುಕ್ತವಾಗಿರುವುದು, ನಿರ್ಬಂಧ ರಹಿತವಾಗಿರುವುದು. ಅದನ್ನು ಬೇಕಾದ್ರೆ ಒಂದು ಅಂಕದ ಪ್ರಶ್ನೆ ಕೇಳ್ಬೋದು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ. ಲಿಬರ್ ಎಂದರೆ ಏನು? ಸ್ವತಂತ್ರವಾಗಿರುವುದು, ಮುಕ್ತವಾಗಿರುವುದು ಮತ್ತು ನಿರ್ಬಂಧ ರಹಿತವಾಗಿರುವುದು ಎಂದರ್ಥ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಸ್ವಾತಂತ್ರ್ಯ ಎಂದರೇನು ಅನ್ನೋದನ್ನು ನೋಡುತ್ತದೆ, ನಿರ್ಬಂಧರಹಿತವಾಗಿ ಮನಸ್ಸಿಗೆ ಬಂದಂತೆ ಒಬ್ಬ ವ್ಯಕ್ತಿಯು ವರ್ತಿಸುವುದೇ ಆಗಿದೆ ಎಂಬತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡೋದಾದರೆ ಸ್ವಾತಂತ್ರ್ಯದ ದೃಷ್ಟಿಕೋನಗಳನ್ನು ನಾವು ನೋಡಬೇಕಾಗ್ತದೆ. ಸ್ವಾತಂತ್ರ್ಯವನ್ನು ನಾವು ಎರಡು ದೃಷ್ಟಿಕೋನಗಳಲ್ಲಿ ನೋಡಬಹುದಾಗಿದೆ ಎಂಬತಕ್ಕಂಥದ್ದು. ಆ ಎರಡೂ ದೃಷ್ಟಿಕೋನಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಸಕಾರಾತ್ಮಕ ದೃಷ್ಟಿಕೋನ, ಮತ್ತೊಂದು ನಕಾರಾತ್ಮಕ ದೃಷ್ಟಿಕೋನ. ಸ್ವಾತಂತ್ರ್ಯದ ದೃಷ್ಟಿಕೋನಗಳಲ್ಲಿ ಎಷ್ಟು ದೃಷ್ಟಿಕೋನಗಳನ್ನು ನಾವು ಕಾಣಬಹುದು?
ದೃಷ್ಟಿಕೋನಗಳನ್ನು ಕಾಣಬಹುದು. ಒಂದು ಸಕಾರಾತ್ಮಕ ದೃಷ್ಟಿಕೋನ, ಮತ್ತೊಂದು ನಕಾರಾತ್ಮಕ ದೃಷ್ಟಿಕೋನ ಎಂಬತಕ್ಕಂಥದ್ದು. ಅದರಲ್ಲಿ ನಾವು ಮೊದಲಿಗೆ ನಾವು ನೋಡೋದಾದ್ರೆ ಸಕಾರಾತ್ಮಕ ದೃಷ್ಟಿಕೋನವನ್ನು ನಾವು ನೋಡೋದಾದ್ರೆ, ಈ ಸ್ವಾತಂತ್ರ್ಯದ ಸಕಾರಾತ್ಮಕ ದೃಷ್ಟಿಕೋನವು ರಾಜ್ಯವು ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಿರುವಂಥ ಅವಕಾಶಗಳನ್ನು ಬಳಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುತ್ತದೆ. ಯಾವುದು ನೀಡಿರುವಂಥದ್ದು ಅವಕಾಶಗಳನ್ನು? ರಾಜ್ಯ ಎಂಬತಕ್ಕಂಥದ್ದು ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗೆ ನೀಡಿರುವಂಥ ಅವಕಾಶಗಳನ್ನು ಬಳಸಿಕೊಂಡು ಆ ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಕಾಣಬೇಕಾಗ್ತದೆ ಎಂಬತಕ್ಕಂಥದ್ದು. ಈ ರೀತಿ ವ್ಯಕ್ತಿಯು ತನ್ನ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭದಲ್ಲಿ ರಾಜ್ಯವು ಕೊಟ್ಟಿರುವಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಅವು ಬಳಸಿಕೊಂಡು ತನ್ನ ಅಭಿವೃದ್ಧಿಯನ್ನು ಹೊಂದುವಂಥ ಸಂದರ್ಭದಲ್ಲಿ ಬೇರೆಯವರ ಅಭಿವೃದ್ಧಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು. ಅದು ಬಹಳ ಮುಖ್ಯ. ರಾಜ್ಯ ಏನೋ ನಿನಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಲವಾರು ಸವಲತ್ತುಗಳನ್ನು ನೀಡಿದೆ. ಯಾವುದಕ್ಕಾಗಿ? ನಿಮ್ಮಗಳ ಅಭಿವೃದ್ಧಿಗಾಗಿ, ನಮ್ಮಗಳ ಅಭಿವೃದ್ಧಿಗಾಗಿ. ಆ ಸೌಲಭ್ಯ ಸವಲತ್ತುಗಳನ್ನು ಪಡ್ಕೊಂಡು ನಾವು ಅಭಿವೃದ್ಧಿಯನ್ನು ಹೊಂದುವಂಥ ಸಂದರ್ಭದಲ್ಲಿ ಬೇರೆಯವರ ಅಭಿವೃದ್ಧಿಗೆ ನಾವು ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕಾದಂಥದ್ದು ನಮ್ಮ ಕರ್ತವ್ಯವು ಕೂಡ ಆಗಿರುತ್ತೆ. ಈ ರೀತಿಯ ಒಂದು ಸಕಾರಾತ್ಮಕ ದೃಷ್ಟಿಕೋನವನ್ನು, ಸ್ವಾತಂತ್ರ್ಯದ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೆಲವು ರಾಜಕೀಯ ಚಿಂತಕರು ಬೆಂಬಲಿಸಿದ್ದಾರೆ ಎಂಬತಕ್ಕಂಥದ್ದು. ಅವರಲ್ಲಿ ನಾವು ನೋಡೋದಾದರೆ ಎಗಲ್, ಟಿ ಎಚ್ ಗ್ರೀನ್, ಬಾರ್ಕರ್, ಎಚ್ ಜೆ ಲಾಸ್ ಇನ್ನೂ ಮುಂತಾದ ರಾಜಕೀಯ ಚಿಂತಕರು ಈ ಸ್ವಾತಂತ್ರ್ಯದ ದೃಷ್ಟಿಕೋನವನ್ನು ಬೆಂಬಲಿಸಿರುವಂಥದ್ದನ್ನು ನಾವು ಕಾಣಬಹುದು. ಹಾಗೆ ಮತ್ತೊಂದು ದೃಷ್ಟಿಕೋನವನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ನಕಾರಾತ್ಮಕ ದೃಷ್ಟಿಕೋನ. ಈ ನಕಾರಾತ್ಮಕ ದೃಷ್ಟಿಕೋನವನ್ನು ನಾವು ನೈಸರ್ಗಿಕ ಸ್ವಾತಂತ್ರ್ಯ ಎಂಬ ಅರ್ಥದಲ್ಲೂ ಕೂಡ ನಾವು ಕರೆಯುತ್ತೇವೆ ಎಂಬತಕ್ಕಂಥದ್ದು. ಈ ನಕಾರಾತ್ಮಕ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದ್ರೆ, ಪ್ರತಿಯೊಬ್ಬ ಮಾನವನು ತನ್ನ ಮನಸ್ಸಿಗೆ ಬಂದ ಹಾಗೆ ಜೀವಿಸುವ ಅಧಿಕಾರವನ್ನು ಹೊಂದಿರುತ್ತಾನೆ ಎಂಬತಕ್ಕಂಥದ್ದು. ಈ ನಕಾರಾತ್ಮಕ ದೃಷ್ಟಿಕೋನದ ಪ್ರಕಾರ ಪ್ರತಿಯೊಬ್ಬ ಮಾನವನು ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಅಧಿಕಾರವನ್ನು ಹೊಂದಿರುತ್ತಾನೆ. ಆತನ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯವು ನಿಯಂತ್ರಣವನ್ನು ವಿಧಿಸಿರುವುದಿಲ್ಲ ಎಂಬತಕ್ಕಂಥದ್ದು. ತನ್ನ ಮನಸ್ಸಿಗೆ ಬಂದಾಗೆ ತನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದು. ಆ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಅಡೆತಡೆಗಳು ಉಂಟಾಗುವುದಿಲ್ಲ, ಅಥವಾ ರಾಜ್ಯವು ಯಾವುದೇ ನಿಯಂತ್ರಣಗಳನ್ನು ಕೂಡ ವಿಧಿಸಿರುವುದಿಲ್ಲ ಎಂಬತಕ್ಕಂಥದ್ದು. ಹೀಗೆ ಮಾನವ ತನ್ನ ಮನಸ್ಸಿಗೆ ಬಂದಾಗೆ ತನ್ನ ಜೀವನವನ್ನು ನಡೆಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಬೇರೆಯವರ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು ಎಂಬತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಸಕಾರಾತ್ಮಕ ಮತ್ತು ನಕಾರಾತ್ಮಕ ದೃಷ್ಟಿಕೋನವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಆರಾಮವಾಗಿ ಅದನ್ನು ನೀವು ವಿವರಣೆಯನ್ನು ಬರೀಬಹುದು ಎಂಬತಕ್ಕಂಥದ್ದು. ಸಕಾರಾತ್ಮಕ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದರೆ, ರಾಜ್ಯವು ನೀಡಿರುವ ಅವಕಾಶಗಳನ್ನು ಬಳಸಿಕೊಂಡು ವ್ಯಕ್ತಿ ತನ್ನ ಅಭಿವೃದ್ಧಿಯನ್ನು ಕಾಣಬೇಕಾಗ್ತದೆ. ನಕಾರಾತ್ಮಕ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದರೆ, ರಾಜ್ಯವು ಯಾವುದೇ ರೀತಿಯಾದಂಥ ಅವಕಾಶಗಳನ್ನು ನೀಡಿರೋದಿಲ್ಲ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದ ಹಾಗೆ ವರ್ತಿಸಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದಾಗಿದೆ. ಹೇಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಕೆಲವು ರಾಜಕೀಯ ಚಿಂತಕರು ಬೆಂಬಲಿಸಿದ್ದಾರೋ, ಹಾಗೆ ಈ ನಕಾರಾತ್ಮಕ ದೃಷ್ಟಿಕೋನವನ್ನು ಕೂಡ ಕೆಲವು ರಾಜಕೀಯ ಚಿಂತಕರು ಬೆಂಬಲಿಸಿದ್ದಾರೆ ಎಂಬತಕ್ಕಂಥದ್ದು. ಅಂತಹ ರಾಜಕೀಯ ಚಿಂತಕರು ಅನ್ನೋದು ನೋಡೋದಾದ್ರೆ ಥಾಮಸ್ ಹಾಬ್ಸ್, ಜಾನ್ ಲಾಕ್, ಜೆಫರ್ಸನ್, ಎಡ್ಮಂಡ್ ಬರ್ಕ್, ಹಾಗೆ ಆಡಮ್ ಸ್ಮಿತ್, ಬೆಂತಾಮ್ ಇನ್ನು ಮುಂತಾದ ರಾಜಕೀಯ ಚಿಂತಕರು ಈ ನಕಾರಾತ್ಮಕ ಈ ದೃಷ್ಟಿಕೋನವನ್ನು ಬೆಂಬಲಿಸಿರುವಂಥದ್ದನ್ನು ನಾವು ಕಾಣಬಹುದು ಎಂಬತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾವು